ಕೊಕನೂರು ತಾಲೂಕಿನ ಇಟಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೊರ್ಲಕೊಪ್ಪ ಗ್ರಾಮದಲ್ಲಿ ಸೃಷ್ಟಿ ಯೋಜನೆ ಕಾರ್ಯಕ್ರಮಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿ ರಾಮಣ್ಣ ದೊಡ್ಡಮನಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಭುರಾಜ್ ಹಳ್ಳಿ, ಸದಸ್ಯ ಗವಿಸಿದ್ದಪ್ಪ ಮುದ್ದಹಬಳ್ಳಿ, ರವಿನಾಯಕ್ ಲಕ್ಷ್ಮಣ್ ಮ್ಯಾಕೇರಿ, ಪಿಇಒ ಆನಂದ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶರಣಪ್ಪ ಕಡಗಿನಮನೆ, ಗ್ರಾಮ ಕಾಯಕ ಮಿತ್ರರು, ಅನುಗಾರರು, ಸ್ವಸಹಾಯ ಸಂಘದ ಪ್ರತಿನಿಧಿಗಳು, ಐಇಸಿ ಸಂಯೋಜಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂಬಂಧಪಟ್ಟ ಇಲಾಖೆಗೆ ರವಾನಿಸತಕ್ಕಂತ ಒಂದು ವೇದಿಕೆ ಮಾತ್ರ ಇದು. ಕೇವಲ ಗ್ರಾಮ ಪಂಚಾಯತಿ ಕೆಲಸ ಅಲ್ಲ, ಎಲ್ಲಾ ಇಲಾಖೆಗಳು ಕರ್ತವ್ಯ, ಎಲ್ಲಾ ಇಲಾಖೆಗಳು ಕರ್ತವ್ಯದಲ್ಲಿ ಅಡಗಿರುತ್ತೆ. ನಾವು ಈ ಊರನ್ನು ಸಂಚರಿಸಿದಾಗ ಸಾಕಷ್ಟು ಸಮಸ್ಯೆಗಳನ್ನು ಕಂಡಿದ್ದಾಗುತ್ತೆ. ಆ ಸಮಸ್ಯೆಗಳೇನಪ್ಪ ಅಂದ್ರೆ ಒಂದಿಷ್ಟು ಆರ್ಥಿಕವಾಗಿ 5 ಸಾವಿರದಿಂದ ಲಕ್ಷದಿಂದ 5 ಲಕ್ಷ 10 ಲಕ್ಷ 8 ಕೋಟಿಗಳಲ್ಲೇ ನಾವು ಅವನ್ನ ಅಂದಾಜು ಮಾಡಬೇಕಾಗುತ್ತೆ. ಆ ಒಂದು ಆರ್ಥಿಕ ಅವಶ್ಯಕತೆ ಮತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮತ್ತು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಹಣದ ಲಭ್ಯತೆಗೆ ಅನುಗುಣವಾಗಿ ನಾವು ನೆಕ್ಸ್ಟ್ ನಾವು ಮಾಡಿದಂಥ ಎಲ್ಲ ಇವು ಕಾಮಗಾರಿಗಳನ್ನ ಪಟ್ಟಿ ಮಾಡಿ ಸಂಬಂಧಪಟ್ಟ ಇಲಾಖೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ. ಇದು ಕೇವಲ ಇವತ್ತು ಒಂದಿನಕ್ಕಿನ ನಾವು 10 ಕೋಟಿ ರೂಪಾಯಿ ಎಲ್ಲ ಕಾಮಗಾರಿಗಳನ್ನು ಕಲೆಕ್ಟ್ ಮಾಡ್ತೀವಿ. ಇವತ್ತೇ ಆಗಬೇಕಾಗಲ್ಲ, 5 ವರ್ಷಗಳ ಯೋಜನೆ. 5 ವರ್ಷಗಳ ಅವಧಿಯಲ್ಲಿ ಹಂತ ಹಂತವಾಗಿ ಅಗತ್ಯತೆಗೆ ಅನುಗುಣವಾಗಿ ಪ್ರಯಾರಿಟಿ ಬೇಸ್ ಏನು ನಾವು ಯಾವ ಮೊದಲು ಅದಕ್ಕೆ ಅವಶ್ಯಕತೆಗೆ ಅನುಗುಣವಾಗಿ ನಾವು ಕೊಡ್ತಾ ಹೋಗ್ತಕ್ಕಂಥ ಯೋಜನೆ. ಯೋಜನೆಯಲ್ಲಿ ಪ್ರತಿಯೊಬ್ಬರು ಭಾಗಿಯಾಗಬೇಕು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಇವರು ಎಂಬಿಕೆ ಇರ್ಬೋದು, ನಮ್ಮ ಅನುಗಾರಬಹುದು, ಇವ್ರದ್ದು ಅಷ್ಟೇ ಅಲ್ಲ, ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ನಮಗೆ ಏನೇನು ಅವಶ್ಯಕತೆ ಅಂತ ನಮಗಿಂತ ನಿಮಗೆ ಗೊತ್ತಿರುತ್ತೆ. ಹೌದಾ, ಇದು ಒಂದು ನಮ್ಮ ಪೈಲಟ್ ಬೇಸ್ ಮಾತ್ರ ತಗೊಂಡು ಇವತ್ತು ನಮ್ಮ ಗ್ರಾಮ ತಾಲೂಕಿನ ಎಲ್ಲ ಒಂದು ಹಳ್ಳಿಗಳಲ್ಲಿ ಕೂಡ ಇದು ಪ್ರಾರಂಭ ಆಗುತ್ತೆ. ಆಗ ನಾವು ಇಲ್ಲಿ ನಾವು ಈ ಗ್ರಾಮ ಒಂದು ಯಾವ ಒಂದು ಮಾದರಿಯಾದ ಒಂದು ಗ್ರಾಮ ಪಂಚಾಯತ್ ಅಂತ ನಾವು ಎಲ್ಲ ಕಡೆ ಈಗಾಗಲೇ ಬೆಳೆಸ್ತಾ ಬಂದಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ಒಳ್ಳೆಕೊಪ್ಪ ಗ್ರಾಮವನ್ನು ನಾವು ಈಗ ಪೈಲಟ್ ಬೇಸ್ ಪಾಯಲು ತಗೊಂಡಿದ್ದೀವಿ.